ಮನೆ ಖಾಲಿ ಮಾಡಲು 6 ತಿಂಗಳ ಅವಕಾಶ ಕೊಡಿ. ಯಶ್ ತಾಯಿ ಬಾಡಿಗೆ ಮನೆಯನ್ನ 2019 ಮಾರ್ಚ್ 31 ಅಂತ್ಯದ ವೇಳೆ ಖಾಲಿ ಮಾಡುವುದಾಗಿ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿದ್ದ ನಟ ಯಶ್ ತಾಯಿ ಕೆ ಪುಷ್ಪ ಇದೀಗ ಇನ್ನು 6 ತಿಂಗಳ ಕಾಲಾವಕಾಶ ಕೊಡಿ ಎಂದು ಹೇಳಿಕೊಂಡಿದ್ದಾರೆ. ಬನಶಂಕರಿಯ ಕತ್ರಿಗುಪ್ಪೆಯಲ್ಲಿ ನೆಲೆಸಿರುವ ಬಾಡಿಗೆ ಮನೆಯನ್ನ 2019 ಮಾರ್ಚ್ 31 ಅಂತ್ಯದ ವೇಳೆ ಖಾಲಿ ಮಾಡುವುದಾಗಿ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿದ್ದ ನಟ ಯಶ್ ತಾಯಿ ಎ ಪುಷ್ಪ ಇದೀಗ ಇನ್ನು 6 ತಿಂಗಳ ಕಾಲ ಇದೇ ಮನೆಯಲ್ಲಿ ನೆಲೆಸಲು ಅವಕಾಶ ಕಲ್ಪಿಸುವಂತೆ ಕೋರಿ ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಅವಧಿ ವಿಸ್ತರಣೆಗಾಗಿ ಶುಕ್ರವಾರ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದು ನ್ಯಾಯಮೂರ್ತಿ ಬಿವಿ ನಾಗರತ್ನ ಮತ್ತು ನ್ಯಾಯಮೂರ್ತಿ ಎಚ್ಟಿ ನರೇಂದ್ರ ಪ್ರಸಾದ್ ಅವರಿದ್ದ ವಿಭಾಗೀಯ ಪೀಠದಲ್ಲಿ ಶೀಘ್ರದಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಈ ಹಿಂದೆ ನಡೆದಿದ್ದ ವಿಚಾರಣೆ ವೇಳೆ ಮಾರ್ಚ್ 31 ಒಳಗಾಗಿ ಮನೆ ಖಾಲಿ ಮಾಡುವುದಾಗಿ ನ್ಯಾಯಾಲಯಕ್ಕೆ ತಿಳಿಸಿದರು. ಆದರೆ ಇದೀಗ ತಮ್ಮ ಕುಟುಂಬದ ಹಾಸನದಲ್ಲಿ ನೆಲೆಸಲು ನಿರ್ಧರಿಸಿದ್ದು ಮನೆ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಮುಂದಿನ 6 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಆದ್ದರಿಂದ ಈ ಅವಧಿಗೆ ಮತ್ತೊಂದು ಮನೆ ಹುಡುಕುವುದು ಕಷ್ಟ ಸಾಧ್ಯ. ಹಾಗಾಗಿ ಪ್ರಸ್ತುತ ವಾಸವಿರುವ ಮನೆಯಲ್ಲಿಯೇ ವಾಸ್ತವ್ಯ ಮುಂದುವರೆಸಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಅವರು ಅರ್ಜಿಯಲ್ಲಿ ಕೋರಿದ್ದಾರೆ. ಭಾರತ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿಯಾಗುತ್ತಿರುವ ರಾಷ್ಟ್ರ IMF ಹೇಳಿಕೆ. ಭಾರತವು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಪ್ರಗತಿ ಹೊಂದುತ್ತಿರುವ ಬೃಹತ್ ಆರ್ಥಿಕತೆಯ ದೇಶ ಎಂದು ರಾಷ್ಟ್ರೀಯ ಹಣಕಾಸು ನಿಧಿ IMF ಬಣ್ಣಿಸಿದೆ. ಭಾರತವು ಕಳೆದ 5 ವರ್ಷಗಳಲ್ಲಿ ಹಲವಾರು ಮಹತ್ವದ ಸುಧಾರಣೆಗಳನ್ನು ಜಾರಿಗೊಳಿಸಿದ್ದು ಅದು ಮತ್ತಷ್ಟು ಅನುಷ್ಠಾನಗೊಳ್ಳುವ ಅಗತ್ಯವಿದೆ ಎಂದು IMF ಸಲಹೆ ಮಾಡಿದೆ. ವಾಷಿಂಗ್ಟನ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ IMF ಸಂಪರ್ಕ ವಿಭಾಗದ ನಿರ್ದೇಶಕ ಗೇರಿ ರೈಸ್ ಕಳೆದ 5 ವರ್ಷಗಳಲ್ಲಿ ಭಾರತದ ಸರಾಸರಿ ಆರ್ಥಿಕ ಬೆಳವಣಿಗೆ 7% ತಲುಪಿದೆ ಎಂದು ಹೇಳಿದ್ದಾರೆ. ನೋಟು ಅಮಾನ್ಯೀಕರಣ, GST ಜಾರಿ ಸೇರಿದಂತೆ ಹಲವಾರು ಪ್ರಮುಖ ಸುಧಾರಣೆಗಳನ್ನು ಭಾರತ ಅನುಷ್ಠಾನಗೊಳಿಸಿದೆ. ಈ ಅಧಿಕ ಪ್ರಗತಿಯ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಭಾರತ ಹೊಂದಿರುವ ಭೌಗೋಳಿಕ ಲಾಭ, ಅವಕಾಶ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ತರುವ ಅಗತ್ಯವಿದೆ ಎಂದು ಗೇರಿ ರೈಸ್ ತಿಳಿಸಿದರು. ಚುನಾವಣೆಯಲ್ಲಿ ಅಭ್ಯರ್ಥಿಯ ಅರ್ಹತೆಯನ್ನು ನೋಡಿ ಮತ ಹಾಕುವುದು ಮುಖ್ಯ. ಪ್ರಕಾಶ್ ರಾಜ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಟ, ಬರಹಗಾರ, ಹೋರಾಟಗಾರ ಪ್ರಕಾಶ್ ರೈ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಪ್ರಕಾಶ್ ರೈ, ಸಮಾಜದಲ್ಲಿ ಮತದಾರರ ಜವಾಬ್ದಾರಿ ಬಹಳಷ್ಟು ಇದೆ. ಚುನಾವಣೆ ಎಂಬುದು ರಾಷ್ಟ್ರೀಯ ಹಬ್ಬವಾಗಬೇಕು. ಚುನಾವಣೆಯಲ್ಲಿ ಪ್ರತಿನಿಧಿಸುವುದು ಮುಖ್ಯವೇ ಹೊರತು ಸೋಲು ಗೆಲುವಲ್ಲ. ರಾಜಕೀಯ ಪಕ್ಷಗಳನ್ನು ನೋಡಿ ಮತ ಹಾಕುವುದಕ್ಕಿಂತ ಅಭ್ಯರ್ಥಿಗಳನ್ನು ನೋಡಿ ಮತ ಹಾಕುವುದು ಮುಖ್ಯ ಎಂದು ಹೇಳಿದ್ದಾರೆ. ಜನರು ತಾವು ಆರಿಸಿ ಕಳುಹಿಸಿದವರು ಏನು ಕೆಲಸ ಮಾಡಿದ್ದಾರೆ, ನಿಂತು ಸೋತವರು ಏನು ಮಾಡಿದ್ದಾರೆ ಎನ್ನುವುದನ್ನು ಮೊದಲು ಅರಿಯಬೇಕು. ಆ ಮೂಲಕ ತಮಗೆ ಸರಿ ಅನಿಸಿದವರಿಗೆ ಮತ ಹಾಕಬೇಕು. ಈ ನಿಟ್ಟಿನಲ್ಲಿ ಮತದಾರರು ಪ್ರಜ್ಞಾವಂತರಾಗಬೇಕು. ನಾನು ಲಾರಿ ಬಸ್ಸುಗಳಲ್ಲಿ ಜನರನ್ನ ಕರೆಸಲ್ಲ, ಜತೆಗೆ ದುಡ್ಡು ಕೊಟ್ಟು ಮತ ಖರೀದಿಸುವ ಪರಿಸ್ಥಿತಿಯು ನನಗಿಲ್ಲ ಎಂದು ಪ್ರಕಾಶ್ ರಾಯ್ ತಿಳಿಸಿದ್ದಾರೆ. ಯೋಧರಿಗಾಗಿ 175 ಎಕರೆ ಭೂಮಿ ದಾನ ಮಾಡಿದ ಕನ್ನಡದ ನಟ ಸುಮನ್. ವಿಲನ್ ಪಾತ್ರಗಳ ಮೂಲಕ ಬಹುಭಾಷೆಗಳಲ್ಲಿ ಮಿಂಚುತ್ತಿರುವ ನಟ ಸುಮನ್ ನಿಜ ಜೀವನದಲ್ಲಿ ಹೀರೋ ಎನಿಸಿಕೊಂಡಿದ್ದಾರೆ. ದೇಶದ ರಕ್ಷಣೆಗಾಗಿ ಹಗಲಿರುಳು ಸೇವೆ ಸಲ್ಲಿಸಿ ವೀರ ಯೋಧರಿಗೆ 175 ಎಕರೆ ಸ್ವತಃ ಜಮೀನನ್ನ ದಾನ ಮಾಡುವುದಾಗಿ ತಿಳಿಸಿದ್ದಾರೆ. ಇತ್ತೀಚೆಗೆ ಕನ್ನಡದಲ್ಲಿ ಅವರು ಅಭಿನಯಿಸಿರುವ ಸದ್ಗುಣ ಸಂಪನ್ನ ಮಾಧವ ಚಿತ್ರ ಪ್ರಚಾರ ವೇಳೆಗೆ ಮಾತನಾಡಿದ ಸುಮನ್, ನಾನು ಸೈನಿಕರನ್ನ ತುಂಬಾ ಗೌರವಿಸುತ್ತೇನೆ,
ಅವರು ತಮ್ಮ ಜೀವನವನ್ನ ಪಣಕ್ಕಿಟ್ಟು ದೇಶ ಸೇವೆ ಮಾಡುತ್ತಾರೆ. ನಾವುಗಳೆಲ್ಲ ಹೀರೋಗಳು, ನಿಜವಾದ ಹೀರೋ ಅಂದರೆ ಅವರೇ. ದೇಶದಲ್ಲೆಲ್ಲ ಜಾತಿ ಧರ್ಮದ ವಿಚಾರಗಳು ಹರಿದಾಡುತ್ತಿದ್ದರೆ ನಮ್ಮ ಸೈನಿಕರಿಗೆ ಅದ್ಯಾವುದೇ ಭಾವನೆ ಇಲ್ಲದೆ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ. ಅವರಂತೆ ನಾವುಗಳು ಜಾತಿ ಧರ್ಮದ ಸಂಕೋಲೆಗಳನ್ನು ಕಳಚಿದ್ರೆ ನಮ್ಮ ದೇಶ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುತ್ತದೆ ಎಂದು ಹೇಳಿದರು. ಸೊ ಅದ್ರ ಸ್ವಲ್ಪ ಸ್ಮಾಲ್ ಲಿಟಿಗೇಷನ್ ಗೋಯಿಂಗ್ ಆನ್, ಅದು ಕ್ಲಿಯರ್ ಆಗ್ತದೆ. ಅದು ಸೊ ಕ್ಲಿಯರ್ ಆದ ಮೇಲೆ ನಾನು ಆ್ಯಕ್ಚುಲಿ ಆರ್ಮಿ ಅವರು, ನೇವಿ ಅವರು ಆ್ಯಂಡ್ ಏರ್ಫೋರ್ಸ್ ಅವರಿಗೆ ಐ ರಿಸ್ಪೆಕ್ಟ್ ದಮ್ ಅಲಾಟ್ ಸರ್, ಯಾಕಂದರೆ ದೇ ಆರ್ ದ ರಿಯಲ್ ಹೀರೋಸ್, ನಾವಲ್ಲ. ಈ ಪ್ರೊಫೆಷನ್ನಲ್ಲಿ ಡೆತ್ ಬರ್ತದೆ ಅನ್ನೋ ಅವರಿಗೆ ಗೊತ್ತು, ಬಟ್ ಸ್ಟಿಲ್ ಆ ಪ್ರೊಫೆಷನ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ನಾಟ್ ಫಾರ್ ಸ್ಯಾಲ್ರಿ. ದಟ್ ಈಸ್ ನಂಬರ್ ಒನ್. ನಂಬರ್ ಟೂ, ಅಲ್ಲಿ ಹೋದರೆ ಅವ್ರ ಪರಿಸ್ಥಿತಿ ನೋಡಿದರೆ ಭಾಳ ಬೇಜಾರಾಗ್ತದೆ ಸರ್. ಅವರು ಅವರು ಬ್ಯಾಗ್, ಲೆಫ್ಟ್ ಬ್ಯಾಗ್ನಲ್ಲಿ ಅವರು ಇರುವುದು ಒಂದು ಬ್ಲ್ಯಾಂಕೆಟ್, ಒಂದು ಪ್ಲೇಟು, ಒಂದು ಮಗ್ಗು, ಒಂದು ಮಂಕಿ ಕ್ಯಾಪು, ಒಂದು ಗ್ಲಾಸ್, ಬೂಟ್ಸ್ ಅಷ್ಟೇ ಸರ್. ಅವ್ರು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅವ್ರ ವೆಪನ್ಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ವೆಪನ್ ಕೆಳಗೆ ಇಡುವುದಿಲ್ಲ ಅವರು, ಯಾವಾಗಲೂ ಶೋಲ್ಡರ್ನಲ್ಲಿ ಇರ್ತದೆ. ಆ್ಯಂಡ್ ಬಾರ್ಡರ್ನಲ್ಲಿ ಅವರಿಗೆ ಸಾಯಂಕಾಲ 5:30 ಲಾಸ್ಟ್ ಹೆಲಿಕಾಪ್ಟರ್ ಬಂದುಬಿಟ್ಟು ಮೆಡಿಕಲ್ ಸಪ್ಲೈಸ್ ಆ್ಯಂಡ್ ಫುಡ್ ಸಪ್ಲೈಸ್ ಕೊಡ್ತಾರೆ ಸರ್. ಆಮೇಲೆ ಬೆಳಗ್ಗೆ 8:30. ಸೊ ಈವ್ನಿಂಗ್ 5:30 to 8:30 ಏನಾದರೂ ಆದರೆ ದಟ್ಸ್ ಇಟ್, ಅಲ್ಲಿ ಯಾರೂ ಇಲ್ಲ. ಸೊ ರಿಯಲ್ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಯಾವ ಟೈಮ್ನಲ್ಲಿ ಒಂದು ಫೈರಿಂಗ್ ಸ್ಟಾರ್ಟ್ ಆಗ್ಬೋದು, ಒಂದು ಬಾಂಬಿಂಗ್ ಸ್ಟಾರ್ಟ್ ಆಗ್ಬೋದು, ದೇ ಹ್ಯಾವ್ ಟು ಬಿ ರೆಡಿ. ಅಲ್ಲಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಲ್ಲಿ. ಪ್ಲಸ್ ಅವರ ಫ್ಯಾಮಿಲೀಸ್, ಆ ಫ್ಯಾಮಿಲೀಸ್ನ ಅವ್ರು ಯಾವ ನೋಡ್ತಾರೋ ಅವರು. ಈಗ ಓಕೆ, ಸೆಲ್ಫೋನ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಬಂದಿದೆ, ಬಟ್ ದೋಸ್ ಡೇಸ್ ಅದಿಲ್ಲ ಅಲ್ಲ. ಲೆಟರ್ ಲೆಟರ್ ಹೋಗಬೇಕು, ಆಮೇಲೆ ಓಕೆ ಪೇಜರ್ ಬಂತು ಆಮೇಲೆ. ಬಟ್ ಕೆಲವು ಜಾಗದಲ್ಲಿ ದೇ ಆರ್ ನಾಟ್ ಅಲೌಡ್, ಸೆಲ್ಫೋನ್ ಇಸ್ ನಾಟ್ ಅಲೌಡ್ ಆ್ಯಂಡ್ ಇಲ್ಲ. ಸೊ ದೇ ಆರ್ ದ ರಿಯಲ್ ಹೀರೋಸ್ ಆಫ್ ಇಂಡಿಯಾ. ಫ್ಯಾಮಿಲಿಯನ್ನು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು, ಆ್ಯಂಡ್ ಈವನ್ ಫ್ಯಾಮಿಲಿ ಪೀಪಲ್, ದ ವೈಫ್, ದ ಮದರ್, ದ ಫಾದರ್, ಗ್ರೇಟ್ ಪೀಪಲ್ ಅವರು. ಸೊ ಇನ್ನೊಂದು ಮೇಯ್ನ್ ವಿಷಯ ಸರ್, ನಮ್ಮ ಇಂಡಿಯಾನಲ್ಲಿ ದೇರ್ ಆರ್ ಸೋ ಮೆನಿ ಲ್ಯಾಂಗ್ವೇಜಸ್, ಸೋ ಮೆನಿ ರಿಲಿಜನ್, ಸೋ ಮೆನಿ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ, ಅದು ಇದು ತುಂಬ ಇದೆ ಸರ್. ಒನ್ ಆಫ್ ದ ಬೆಸ್ಟ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಎಲ್ಲಿ ಹೋದರೆ ಮೇ ಬಿ ಒನ್ ಲ್ಯಾಂಗ್ವೇಜ್ ಆರ್ ಟೂ ಲ್ಯಾಂಗ್ವೇಜಸ್, ಒನ್ ರಿಲಿಜನ್ ಆರ್ ಟೂ ರಿಲಿಜನ್, ಇಲ್ಲಿ ಸೋ ಮೆನಿ ರಿಲಿಜನ್ಸ್, ಸೋ ಮೆನಿ ಇದಿದೆ, ಬಟ್ ವಿ ಆರ್ ಆಲ್ ಟುಗೆದರ್. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು.